ಮಗ. ಅಪ್ಪ ಬೇಡಪ್ಪ, ನನ್ನನ್ನು ಹೊರಟು ಹೋಗಬೇಡಪ್ಪ, ನಾನೀಗ ಗರ್ಭಿಣಿಯಪ್ಪ, ನನ್ನನ್ನು ಹೊರಟು ಹೋಗಬೇಡ. ಓ ಪಾಪಿ, ಓ ಪಾಪಿ, ನೀ ಮಾಡಿದ ಪಾಪದ ಪಿಂಡವನ್ನು ನನ್ನ ಮನೆತನದ ಮರ್ಯಾದೆಯನ್ನು ಮಣ್ಣು ಪಾಲಾಯಿತು. ಬಿಡೋ ಇಲ್ಲ ಮನೆಯನ್ನ. ಶ್ರೀಮಂತ ಶ್ರೀಮಂತ ಮಲ್ಲೇಶಪ್ಪನ ಮಗಳು ಕಾಂಡನಿಲ್ಲದೆ ಗರ್ಭಿಣಿ. ಹೌದು ಹೇಳಿಯ, ಕಾಂಡನಿಲ್ಲದೆ ಬಸುರಿ. ಸ್ವಾಮಿ, ನಿಮ್ಮ ಬಾಯಿಂದ ಇಂಥ ಮಾತುಗಳೇ? ಇಲ್ಲ ಇಲ್ಲ ಸ್ವಾಮಿ, ನಾನು ಚಾರಣಿ ಅಲ್ಲ. ನಾನು ಚಾರಣಿ ಆಗಬೇಕಾದ್ರೆ ನನ್ನ ತಾಯಿಯಲ್ಲಿ ಏನೋ ದೋಷವಿರಲೇಬೇಕು. ಪಾಪಿ, ಅವಳನ್ನೇನು ಒಲಿವೆ ನೀನು? ನೀವತ್ತ ಪಾಪದ ಪಿಂಡವನ್ನು ನನ್ನ ಮನೆತನದ ಮರ್ಯಾದೆ ನಿಮ್ಮ ಬಣ್ಣ ಚಿಕ್ಕಣ್ಣ ಬಟ್ಟೆಗಳನ್ನು ಮೊದಲು ಮನೆ ಬಿಟ್ಟು. ಹೋಗಲೇ ಪಂಡತನದ ಮಗನೇ, ಇನ್ನೊಂದು ತಾಸಿಗೆ ನೀನ್ ಈ ರೀತಿ ಮಾತನಾಡುವ ಭರವಸೆ ನನಗಿಲ್ಲ. ಹೇ ಚಿಕ್ಕಣ್ಣ, ನಿನ್ನ ಸುಖಕ್ಕಾಗಿ ಅಧಿಕಾರ ಲಾಲಸೆಗಾಗಿ ಅನುಸೂಚಿತ ವರ್ತನೆಯಿಂದ ಆತ್ಮವಂಚನೆ ಪರವಂಚನೆ ದೋಷಗೈದು ಸರ್ವನಾಶ ಮಾಡಿಕೊಳ್ಳಬೇಡ. ಆತ್ಮದತ್ತ ಅವಧಾನವಿದ್ದರೆ ಸಾಕ್ಷಾತ್ಕಾರವಾಗುವುದು. ಎಚ್ಚರ, ನಾನೆನ್ನ ಬರುತ್ತೇನೆ. ನೀನು ನನ್ನ ಹೆಂಡತಿಯಲ್ಲವೇ, ನಿನಗೆ ಈ ಸಮಾಜದ ಎದುರಿನಲ್ಲಿ ನನ್ನದೊಂದು ಸವಾಲು. ಈ ತಾಳಿ ಮತ್ತೆ ನಿನ್ನ ಕೊರಳಿಗೆ ಬರಬೇಕಾದರೆ ದೈವ ಶಕ್ತಿ ನಿನ್ನಲ್ಲಡಗಿ ಪತಿಯೇ ದೇವರು ಅಂತ ನಂಬಿಕೆ ಇದ್ದರೆ ಮತ್ತೆ ಶೋಭಿಸಲು ನಿನ್ನ ಕೊರಳಿಗೆ ಈ ಕಳ್ಳ ಕಟ್ಟಿದ ತಾಳೆ. ಶ್ರೀಮಂತ ಮಲ್ಲೇಶಪ್ಪನ ಮಗಳು ಶಶಿರೇಖ ಗರ್ಭಿಣಿ. ಹಾಗಾದರೆ ಅವಳನ್ನು ಈ ಮನೆಯಿಂದ ಹೊರಗೆ ಹಾಕಬೇಕು. ಲೇಖ ಹಾಕಿ ಬಂದೆ, ತೆಗೆದುಕೊಂಡು ಬಾ 10,000. ತಂದು ಬಿಸಾಕು ಇವಳ ಮುಖದ ಮೇಲೆ. ಪಾಪದ ಪಿಂಡ ಧರಿಸಿದ ಇವಳು ಎಷ್ಟೇ ಆದರೂ ಇವಳ ಮುಖ ಮರೆಯಾದರೆ ಸಾಕು. ದೇವ, ನನಗೆ ಈ ರೀತಿ ಕಾಣಬಾರದಾಗಿತ್ತು. ಇರಲಿ, ಹೇಗಾದರೂ ಮಾಡಿ ನಾನು ನಿನ್ನತ್ತ ಸಾಗಿ ಬರುವೆ. ಲೇ ಶಶಿರೇಖ, ನಿನ್ನ ರೋದನೆ ಅರಣ್ಯ ರೋದನೆ. ಹಲವು ಮನೆ ಬಿಟ್ಟು ಮೊದಲು ಶಶಿರೇಖ, ಚಕ್ಕಣ್ಣ ಹೇಳಿದ ಮಾತು ನಿನಗೆ ತಿಳಿಯಲಿಲ್ಲವೇ? ಹಲವು ಮೊದಲು ಮನೆ ಬಿಟ್ಟು. ನನ್ನ ಗಂಡನೇ ಮನೆ ಬಿಟ್ಟು ಹೋದ್ಮೇಲೆ ನನ್ನದಾದರೂ ಏನಿದೆ? ನನ್ನ ಹಣೆ ಬರದಲ್ಲಿ ಹೇಗಿದೆಯೋ ಹಾಗೆ ಆಗಲಿ. ಅಪ್ಪ, ನಾನು ಮನೆ ಬಿಟ್ಟು ಹೋಗ್ಲೇಬೇಕೇನಪ್ಪ? ನನ್ನನ್ನು ಬರದೇ ಚೆನ್ನಾಗಿ ಮಾಡದಿರಪ್ಪ, ನನ್ನ ಕೈ ಮಗನು ಕೇಳ್ತೀನಿ. ತೂ ಪಾಪಿ, ನಿನ್ನ ಪಾದ ತರಂಗಗಳಿಂದ ಮುಟ್ಟಿದರು ನನಗೆ ಅಂಟದರಲ್ಲಿ ನಿನಗೆ ನೀ ಮಾಡಿದ ಜಾರಣೆಯ ಪಾಪವನ್ನು. ಬರಲು ಮೊದಲು ಮನೆ ಬಿಟ್ಟು. ನನ್ನ ಹೆತ್ತ ತಾಯಿ ಇದ್ದಿದ್ರೆ ನನ್ನನ್ನು ಈ ರೀತಿ ಮನೆಯಿಂದ ಹೊರಡು ಹೋಗುತ್ತಿದ್ರೆ? ಇಲ್ಲ, ಏನು ಅರಿಯದ ನನ್ನ ಬಾಳು ಕಣ್ಣೀರನ್ನು ಗೋಳಾಗೋಯ್ತು. ಬಿರುಗಾಳಿಗೆ ಸಿಕ್ಕ ನಾವು ಕೇಳ್ತಾಯಿತು. ಬೇಡಪ್ಪ, ನನ್ನ ಮನೆಯಿಂದ ಹೊರಹಾಕಬೇಡಪ್ಪ. ಶಶಿರೇಖ, ನಿನ್ನ ಪಾದದ ಕರಂಗಳಿಂದ ಮುಟ್ಟಿದರು ನನಗೆ ಅಂಟದಿರಲಿ ನಿನಗೆ ನೀ ಮಾಡಿದ ಜಾರಣಿಯ ಪಾಪವನ್ನು. ಬರಲು ಮೊದಲು ಮನೆ ಬಿಟ್ಟು. ಪಾಪ ಮಾಡಿದಿ.
ಬಗ್ಗೆ